ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಹನ್ವಿ ಕಾರ್ತಿಕ್. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ನನ್ನ ಮೇಲೆ ಪೊಲೀಸರನ್ನ ಸರ್ಕಾರ ಚೂ ಬಿಟ್ಟಿದೆ. ಕಮಿಷನ್ ಆರೋಪ ಮಾಡಿದ್ದಕ್ಕೆ ಹೆದರಿಸುವ ತಂತ್ರ. ಸರ್ಕಾರದ ವಿರುದ್ಧ ದಿಂಗಾಲೇಶ್ವರ ಶ್ರೀ ಮತ್ತೊಂದು ಆರೋಪ. ಎಕ್ಸಾಮ್ ಸೆಂಟರ್ಗಳಲ್ಲಿ ಮ್ಯಾನಿಪ್ಯುಲೇಷನ್ ಆಗುತ್ತೆ. ತಪ್ಪಿತಸ್ಥರನ್ನ ಲೈಫ್ ಲಾಂಗ್ ಅನರ್ಹರನ್ನಾಗಿ ಮಾಡ್ತೀವಿ. ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದವರಿಗೆ ಏನೂ ಆಗಲ್ಲ ಎಂದ ಡಿಜಿಐಜಿಪಿ ಪ್ರವೀಣ್ ಸೂದ್. ನಾನು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಪತ್ರ ಬರೆದಿದ್ದು ನಿಜ. ಅದರ ಮೇಲಿನ ಸಹಿ ಹಾಗೂ ಸೀಲ್ನ ಬಗ್ಗೆ ತನಿಖೆಯಾಗಬೇಕು. ಅನುಮೋದನೆ ಪತ್ರದ ಗೊಂದಲಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಪ್ರತಿಕ್ರಿಯೆ. ಹುಬ್ಬಳ್ಳಿ ಗಲಭೆಗೆ ಕಾಂಗ್ರೆಸ್ನತ್ತ ಕೇಸರಿ ಪಡೆ ಬೊಟ್ಟು. ಕೈ ನಾಯಕರು ಹೇಳ್ತಾ ಇರೋದು ಬಿಜೆಪಿಯೇ ಕೊಟ್ಟಿದೆ ಕುಮ್ಮಕ್ಕು. ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ ತೂರಾಡಿರೋ ಕಲ್ಲು. ಮೋದಿ ಕಾಶ್ಮೀರ ಭೇಟಿಗೂ ಉಗ್ರರ ಅಟ್ಟಹಾಸ. ಜಲಾಲಾಬಾದ್ ಜಿಲ್ಲೆಯ ಸುನ್ಜ್ವಾನ್ನಲ್ಲಿ ಗುಂಡಿನ ಕಾಳಗ. ಓರ್ವ ಸಿಐಎಸ್ಎಫ್ ಅಧಿಕಾರಿ ಹುತಾತ್ಮ. ಇಬ್ಬರು ಭಯೋತ್ಪಾದಕರು ಉಡೀಸ್.